ವಿಧಾನಮಂಡಲ ಅಧಿವೇಶನಕ್ಕೆ ಮಾಧ್ಯಮಗಳಿಗೆ ನಿಷೇಧ ಹಿನ್ನೆಲೆ ಇಂಡಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಪ್ರತಿಭಟನೆ. ಇಂಡಿ ಮಿನಿ ವಿಧಾನಸೌಧದ ಕಚೇರಿಯ ಮುಂದೆ ಪ್ರತಿಭಟನೆ. ಮಾಧ್ಯಮಗಳ ಮೇಲೆ ನಿಷೇಧ ಕೈಬಿಡಬೇಕೆಂದು ಆಗ್ರಹ. ಆಡಳಿತದಲ್ಲಿರ್ತಕ್ಕಂಥ ರಾಜ್ಯ ಸರ್ಕಾರ ಸ್ಪೀಕರ್ ಆಗಿರ್ತಕ್ಕಂಥ ಗಣವೆತ್ತ ಸ್ಪೀಕರ್ ನಮ್ಮ ಪತ್ರಿಕಾ ಮಾಧ್ಯಮ ಮತ್ತು ದೃಶ್ಯ ಮಾಧ್ಯಮದನ್ನು ಹತ್ತಿಕ್ಕುವ ಒಂದು ಉದ್ದೇಶದಿಂದ ನಮ್ಮನ್ನು ಅಧಿವೇಶನದಲ್ಲಿ ಆಗಮಿಸಿದಂತೆ ನಿರ್ಬಂಧ ಹೇರಿರುವುದು ಖಂಡನಾರ್ಹ ವಿಷಯ. ಇದು ತಾವು ಆದಷ್ಟು ಬೇಗನೆ ಇದು ವಾಪಸ್ ಪಡೆದುಕೊಂಡು ನಮ್ಮ ಕಾರ್ಯನಿರತ ಪತ್ರಕರ್ತ ಸಂಘದ ಇಂಡಿ ಘಟಕದ ವತಿಯಿಂದ ಒತ್ತಾಯಿಸ್ತೇವೆ. ತ್ವರಿತವಾಗಿ ಈ ಅದನ್ನು ಹಿಂಪಡೆದುಕೊಂಡು ನಮ್ಮ ಪ್ರವೇಶಕ್ಕೆ ಎಲ್ಲ ದೃಶ್ಯ ಮಾಧ್ಯಮದಾಗಲೂ ಯಾವುದೇ ಮಾಧ್ಯಮದಲ್ಲೂ ನಾನು ನಿರಾಕರಿಸಿದ್ದೇನೆ. ಎಲ್ಲರೂ ಮತ್ತೆ ಯಥಾಸ್ಥಿತಿ ತಾವು ಮುಂದುವರಿಸುವ ಒಂದು ಆದೇಶ ತ್ವರಿತವಾಗಿ ಮಾಡಬೇಕಂತ ಈಗ ಮೊದಲು ನಾವು ಈ ಇಂಡಿ ಘಟಕದ ಪರವಾಗಿ ಒತ್ತಾಯಿಸುತ್ತೇವೆ. ಸರ್ಕಾರವು ಪತ್ರಿಕಾ ಮಾಧ್ಯಮ ಹತ್ತಿಕ್ಕಲು ಹಾಗೂ ಮಾಧ್ಯಮದವರಿಗೆ ಮುಗಿಸಲು ಹೆತ್ತ ಉಗ್ರವಾದಂಥ ಕ್ರಮ ಕೈಗೊಳ್ಳುತ್ತಿದ್ದು ಈ ಕ್ರಮವನ್ನು ಖಂಡಿಸಿ ಈಗ ರಾಜ್ಯಾದ್ಯಂತ ಸತ್ಯಾಗ್ರಹವನ್ನು ಸಾಂಕೇತಿಕ ಧರಣಿಯನ್ನು ಮಾಡುತ್ತಿದ್ದು ಈ ಪ್ರಜಾಪ್ರಭುತ್ವದ ಇದು ಮಾಡೋದರಿಂದ ಪ್ರಜಾಪ್ರಭುತ್ವದ ಕಗ್ಗೊಲೆ ಆಗ್ತದೆ ತನ್ನುವಂಥ ಮಾತನ್ನು ಹೇಳುತ್ತಾ ಈ ರಾಜ್ಯದಲ್ಲಿ ಟಿ ವಿ ಮಾಧ್ಯಮ ಅಥವಾ ದೃಶ್ಯ ಮಾಧ್ಯಮ ಆಗಲಿ ಅಥವಾ ಪ್ರಿಂಟ್ ಮಾಧ್ಯಮ ಆಗಲಿ ಯಾವುದೇ ಮಾಧ್ಯಮಗಳು ನೇರಾನೇರವಾಗಿ ಇರುವಂಥ ವಿಷಯಗಳನ್ನು ಸ್ಪಷ್ಟವಾಗಿ ರಾಜ್ಯದ ಜನರಿಗೆ ತಲುಪಿಸುವಂಥ ಕೆಲಸವನ್ನು ನಿಷ್ಪಕ್ಷಪಾತವಾಗಿ ತಲುಪಿಸುವಂಥ ಕೆಲಸವನ್ನು ಮಾಡುತ್ತಿದ್ದು ಇದನ್ನು ರಾಜ್ಯ ಸರ್ಕಾರ ಗಣವೆತ್ತ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಈ ರೀತಿ ಮಾಡುವುದನ್ನು ಇಡೀ ರಾಜ್ಯಾದ್ಯಂತ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಖಂಡನೀಯ ವಿಷಯವಾಗಿದೆ. ಕೂಡಲೇ ಇದನ್ನು ಹಿಂಪಡೆದು ಎಲ್ಲ ಟಿ ವಿ ಮಾಧ್ಯಮ ಅಥವಾ ಮಾಧ್ಯಮ ಮಿತ್ರರಿಗೆ ಕೂಡ ಪ್ರವೇಶಿಸಿ ಅಲ್ಲಿ ನೇರ ಇರುವಂಥ ವಿಷಯಗಳನ್ನು ಮಾಧ್ಯಮಕ್ಕೆ ತಲುಪಿಸುವಂಥ ಕೆಲಸ ಮಾಡಬೇಕು. ಈ ಆದೇಶವನ್ನು ಹಿಂದೆ ಪಡಿಬೇಕು. ಹಿಂದೆ ಪಡೆಯಲಿಲ್ಲದರೆ ಕೂಡಲೇ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಈ ಕರ್ನಾಟಕ ಕಾರ್ಯನಿರತ ಪತ್ರಿಕಾ ಸಂಘದ ತಾಲೂಕು ಘಟಕದ ಎಲ್ಲ ಪದಾಧಿಕಾರಿಗಳಿಂದ ಒತ್ತಾಯ ಮಾಡುತ್ತಿದ್ದೇನೆ. ಇಂಡಿ ಉಪ ವಿಭಾಗಾಧಿಕಾರಿಗಳ ಮುಖಾಂತರ ವಿಧಾನಸಭಾಧ್ಯಕ್ಷರಿಗೆ ಮನವಿ. ಪ್ರತಿಭಟನೆಯಲ್ಲಿ ಇಂಡಿ ತಾಲೂಕು ಪತ್ರಕರ್ತರು ಭಾಗಿಯಾಗಿದ್ದಾರೆ.